ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ನಾನು ಈ ವಿಡಿಯೋದಲ್ಲಿ ಒಟ್ಟು ಐವತ್ತು ಸ್ವಂತ ವಾಕ್ಯ ಪದಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಎಂಬುದಾಗಿ ಒಟ್ಟು ಐವತ್ತು ಪದಗಳಿಗೆ ಮೊದಲಿಗೆ ಕಂಪು ಪದದ ಅರ್ಥ ಪರಿಮಳ ವಾಕ್ಯ ಹೂವುಗಳ ಕಂಪು ನನಗೆ ತುಂಬ ಇಷ್ಟ ರೋದನ ಹಳು ನನ್ನ ಸ್ನೇಹಿತ ತನ್ನ ತಾಯಿಗೆ ಹುಷಾರಿಲ್ಲದ ಕಾರಣ ರೋಧಿಸಿದನು ಮೂರನೇ ಪದ ವಿದೂಷಕ ಅರ್ಥ ಹಾಸ್ಯಗಾರ ವಾಕ್ಯ ನಾನು ನೋಡಿದ ಚಲನಚಿತ್ರದಲ್ಲಿ ವಿದೂಷಕನ ಪಾತ್ರ ಅತ್ಯದ್ಭುತವಾಗಿತ್ತು ನಾಲ್ಕನೆಯ ಪದ ರಹಸ್ಯ ಅರ್ಥ ಗುಟ್ಟು ನಾನು ನನ್ನ ತಂದೆ ತಾಯಿಯ ಬಳಿ ಯಾವುದೇ ರಹಸ್ಯಗಳನ್ನು ಇಟ್ಟಿಲ್ಲ ಐದನೆಯ ಒಂದು ಪದ ಯೋಗ್ಯತೆ ಅರ್ಥ ಅರ್ಹತೆ ವಾಕ್ಯ ನನಗೆ ಅಧಿಕಾರಿಯಾಗುವ ಯೋಗ್ಯತೆ ಇದೆ ಆರನೆಯ ಪದ ವೀಕ್ಷಿಸು ಅರ್ಥ ನೋಡು ಓಕೆ ನಾನು ನಂದಿ ಬೆಟ್ಟ ವೀಕ್ಷಿಸಲು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ಏಳನೇದು ಸಪೂರ ಅರ್ಥ ತೆಳ್ಳಗೆ ಓಕೆ ನನ್ನ ಗೆಳೆಯನಪ್ಪ ತುಂಬ ಸಪೂರನಾಗಿದ್ದಾನೆ ಎಂಟನೆಯ ಒಂದು ಪದ ಆಯಾಗಿ ಅರ್ಥ ಹಿತವಾಗಿ ಓಕೆ ನನಗೆ ಸ್ನಾನ ಮಾಡಿದಾಗ ಹಾಯಾಗಿ ನಿದ್ದೆ ಮಾಡುವ ಬಯಕೆ ಪರವಾನಗಿ ಅರ್ಥ ಅನುಮತಿ ವಾಕ್ಯ ನನಗೆ ವಾಹನ ಚಲಾಯಿಸಲು ಪರವಾನಗಿ ನೀಡಿದ್ದಾರೆ ಹತ್ತನೆಯ ಪದ ಬೆರಗು ಅರ್ಥ ಆಶ್ಚರ್ಯ ನಾನು ನನ್ನ ಗೆಳೆಯನ ಸುಂದರ ಬರವಣಿಗೆಯನ್ನು ನೋಡಿ ಬೆರಗಾದೆ ಹನ್ನೊಂದನೇ ಪದ ಕಮಲ ವಾಕ್ಯ ನಮ್ಮ ರಾಷ್ಟ್ರೀಯ ಹೂ ಕಮಲ ಹನ್ನೆರಡನೇ ಪದ ಔಷಧಿ ವಾಕ್ಯ ನಾನು ಕಾಯಿಲೆಯಾದಾಗ ಔಷಧಿ ತೆಗೆದುಕೊಳ್ಳುತ್ತೇನೆ ಜನ ನಮ್ಮ ಮನೆಯಲ್ಲಿ ಐದು ಜನ ವಾಸವಿದ್ದೇವೆ ಹವಳ ಹವಳ ಕೆಂಪು ಬಣ್ಣದಲ್ಲಿ ಇದೆ ಪದಕ ನಾನು ಓಟದ ಸ್ಪರ್ಧೆಯಲ್ಲಿ ಪದಕ ಗೆದ್ದುಕೊಂಡೆ ಮರ ನನ್ನ ಮನೆಯ ಹತ್ತಿರ ಮಾವಿನ ಮರ ಇದೆ ರಭಸ ನದಿಯ ನೀರು ರಭಸವಾಗಿ ಹರಿಯುತ್ತದೆ ಶಂಕ ನಾನು ದೇವಸ್ಥಾನದಲ್ಲಿ ಶಂಕ ಊದುವುದನ್ನು ನೋಡಿದೆ ಹತ್ತೊಂಬತ್ತು ಪಥ ನಾನು ಹೋಗುವ ಪಥದಲ್ಲಿ ಮರಗಿಡಗಳು ಇವೆ ಇಪ್ಪತ್ತನೇ ಪದ ಪದ ಪದಗಳನ್ನು ಬರೆಯುವಾಗ ತಪ್ಪಿಲ್ಲದಂತೆ ಎಚ್ಚರ ವಹಿಸಬೇಕು ಇಪ್ಪತ್ತೊಂದನೇ ಪದ ಘಟ ವಾಕ್ಯದಲ್ಲಿ ಘಟದಲ್ಲಿ ನೀರು ತುಂಬಿದೆ ಇಪ್ಪತ್ತೆರಡು ಸಮಯ ನಾನು ಬೆಳಗಿನ ಸಮಯ ಬೇಗ ಎದ್ದೇಳುತ್ತೇನೆ ಇಪ್ಪತ್ತ್ಮೂರು ಬಳಪ ಶಿಕ್ಷಕರು ಬಳಪದಿಂದ ಬರೆಯುತ್ತಾರೆ ಇಪ್ಪತ್ನಾಲ್ಕು ಬರಹ ನನ್ನ ಬರಹ ಅಂದವಾಗಿದೆ ಹಣ ನಾನು ಹಣ ಕೊಟ್ಟು ಪುಸ್ತಕ ಖರೀದಿಸಿದೆ ಭಯ ನಾನು ಹಾವನ್ನು ಕಂಡು ಭಯಪಟ್ಟೆ ಅರಸ ಅರಸನ ಓಲಗವು ಅಂದವಾಗಿದೆ ಪ್ರಾಣಿ ನಾವು ಪ್ರಾಣಿಗಳಿಗೆ ತೊಂದರೆ ಕೊಡಬಾರದು ಇಪ್ಪತ್ತೊಂಬತ್ತನೇ ಪದ ನಾಯಿ ನಮ್ಮ ನಾಯಿಯ ಹೆಸರು ಟೋಣಿ ಮೂವತ್ತು ಬೆಕ್ಕು ಬೆಕ್ಕು ಹಿಲಿಯನ್ನು ಹಿಡಿಯುತ್ತದೆ ವಿಸ್ಮಯ ಅರ್ಥ ಆಶ್ಚರ್ಯ ವಾಕ್ಯ ನನಗೆ ಮೊದಲ ಬಾರಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬಂದದ್ದು ನೋಡಿ ವಿಸ್ಮಯಗೊಂಡೆ ಸಂಚಕಾರ ಆಪತ್ತು ನನ್ನ ಗೆಳೆಯರು ಸಂಚಕಾರದಲ್ಲಿ ಸಹಾಯ ಮಾಡಿದರು ಪ್ರಸಾದನ ಅರ್ಥ ಅಲಂಕಾರ ನಾವು ದೀಪಾವಳಿ ಹಬ್ಬದಲ್ಲಿ ಮನೆಯನ್ನು ದೀಪಗಳಿಂದ ಪ್ರಸಾದನ ಮಾಡುತ್ತೇವೆ ಪ್ರತೀಕ ಅರ್ಥ ಪ್ರತಿರೂಪ ವಾಕ್ಯ ನಾನು ಸಂಗ್ರಹಾಲಯದಲ್ಲಿ ಅನೇಕ ಮಹನೀಯರ ಪ್ರತೀಕಗಳನ್ನು ನೋಡಿದೆ ಮೂವತ್ತೈದನೇ ಪದ ಜಂಗಮ ಅರ್ಥ ಸನ್ಯಾಸಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಅನೇಕ ಜಂಗಮ ಶರಣರು ವಾಸವಿದ್ದರು ಮೂವತ್ತಾರು ಅನುಯಾಯಿ ಅರ್ಥ ಅನುಸರಿಸು ವಾಕ್ಯ ಗೌತಮ ಬುದ್ಧನ ಅನುಯಾಯಿಗಳು ಬೌದ್ಧ ಧರ್ಮ ಪ್ರಚಾರ ಮಾಡಿದರು ಮೂವತ್ತೇಳು ಮಿತವ್ಯಯ ಅರ್ಥ ಕಡಿಮೆ ಖರ್ಚು ಮಾಡು ವಾಕ್ಯ ನಾನು ನೀರನ್ನು ಮಿತವ್ಯಯ ಮಾಡುತ್ತೇನೆ ಮೂವತ್ತೆಂಟು ಸಂವತ್ಸರ ಅರ್ಥ ವರ್ಷ ವಾಕ್ಯ ನಾನು ಮುಂದಿನ ಸಂವತ್ಸರ ಅಮೆರಿಕಾಗೆ ಹೋಗುತ್ತೇನೆ ಮೂವತ್ತೊಂಬತ್ತನೇ ಪದ ನಿಸರ್ಗ ಅರ್ಥ ಪ್ರಕೃತಿ ವಾಕ್ಯ ಗಿಡ ಮರ ಕಲ್ಲು ಮಣ್ಣು ಗುಡ್ಡ ಬೆಟ್ಟಗಳಿಂದ ಕೂಡಿರುವುದೇ ಪ್ರಕೃತಿ ವಾರಿಣಿ ಅರ್ಥ ಸಮುದ್ರ ವಾರಿಣಿಯ ನೀರು ಉಪ್ಪಿನಿಂದ ಕೂಡಿದೆ ನಲವತ್ತೊಂದನೇ ಪದ ನೋಡಿ ಭಾಷೆ ನನ್ನ ಮಾತೃಭಾಷೆ ಕನ್ನಡ ತಾಯಿ ನನ್ನ ತಾಯಿಯ ಹೆಸರು ಮಾಧವಿ ಕುದುರೆ ಕುದುರೆಯು ವೇಗವಾಗಿ ಹೂಡುತ್ತದೆ ಹಸು ಹಸು ಒಂದು ಸಾಧು ಪ್ರಾಣಿ ನಲವತ್ತೈದು ಆನೆ ಆನೆಯು ಅತ್ಯಂತ ದೊಡ್ಡ ಪ್ರಾಣಿ ಗಿಣಿ ಗಿಣಿಯ ಮೂಗು ಕೆಂಪು ಬಣ್ಣದಲ್ಲಿ ಇದೆ ಮೈದಾನ ಮಕ್ಕಳು ಮೈದಾನದಲ್ಲಿ ಹಾಡುತ್ತಿದ್ದಾರೆ ಅರ್ಚಕ ದೇವಸ್ಥಾನದಲ್ಲಿ ಅರ್ಚಕ ಪೂಜೆ ಮಾಡುತ್ತಿದ್ದಾನೆ ಒಂಟೆ ಒಂಟೆ ಎತ್ತರವಾದ ಪ್ರಾಣಿ ಗುಡಿಸಲು ನಾನು ಹಳ್ಳಿಯಲ್ಲಿ ಗುಡಿಸಲನ್ನು ನೋಡಿದೆ ಇದಾಗಿದೆ ಒಟ್ಟು ಐವತ್ತು ಪದಗಳಿಗೆ ಸ್ವಂತವಾಗಿದೆ